ಹಾಯ್ ಫ್ರೆಂಡ್ಸ್, ಕಾರ್ಸ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ಇವತ್ತು ನಾನು ಹೆಬ್ಬಾಳದ ಕೋಡ್ಗೆಹಳ್ಳಿ ಜಂಕ್ಷನ್ ಬಳಿ ಇರುವಂತಹ ಸಿಟಿಜನ್ ಕಾರ್ಸ್ನಲ್ಲಿದ್ದೀನಿ. ಸೊ ಇದಕ್ಕೂ ಮುಂಚೆ ಇಲ್ಲಿಂದ ನೀವು ಸುಮಾರು 2 ತಿಂಗಳು ಮುಂಚೆ ನಮ್ಮ ವೀಡಿಯೋಸ್ ನೋಡಿರ್ತೀರ. ಇಲ್ಲಿಂದ ಹೆಬ್ಬಾಳದ ಈ ಸಿಟಿಜನ್ ಕಾರ್ಸ್ನಲ್ಲಿ ನಿಮಗೆ ಎಲ್ಲ ರೀತಿ ಮಲ್ಟಿ ಬ್ರ್ಯಾಂಡೆಡ್ ಕಾರ್ಸ್ ಅವೈಲೇಬಲ್ ಇರುತ್ತೆ. ಇಲ್ಲಿ ಸ್ಟಾಕ್ಸು ತುಂಬಾ ದೊಡ್ಡದು. ಸೊ ಆಲ್ಮೋಸ್ಟ್ ಯಾವಾಗ ವಿಸಿಟ್ ಮಾಡಿದ್ರು ಕೂಡ ಇಲ್ಲಿ ಒಂದು 100 ಕಾರ್ಗಳ ಮೇಲೆ ಅವೈಲೇಬಲ್ ಇರುತ್ತೆ. ಸೊ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ಈಗ. ಸೊ ಇವತ್ತು ಇಲ್ಲಿಗೆ ವಿಡಿಯೋ ಮಾಡೋಕ್ಕೆ ಬಂದಂಥ ಟೈಮ್ನಲ್ಲಿ ಒಂದು ಡೆಲಿವರಿ ನಡೀತಿತ್ತು. ಅಫ್ಕೋರ್ಸ್ ಡೆಲಿವರಿ ನಡೆಯುವಂಥ ಟೈಮ್ನಲ್ಲಿ ನಾವು ಆ ಮೂಮೆಂಟ್ನ ನಿಮಗೆ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿ ಅವರು ಯಾವ ಪ್ರೈಸಿಗೆ ಗಾಡಿ ತೊಗೊಂಡ್ರು, ಅವರ ಸ್ಯಾಟಿಸ್ಫ್ಯಾಕ್ಷನ್ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಇವತ್ತು ಈ ಡೆಲಿವರಿ ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಮತ್ತೊಂದು ಸಲ ನಮ್ಮ ವಿಡಿಯೋದಲ್ಲಿ ಅಫ್ರೋಜ್ ಅವರು ಜಾಯ್ನ್ ಆಗಿದ್ದಾರೆ. ಹಾಯ್ ಸರ್. ಲಾಸ್ಟ್ ಟೈಮು ನಮಗೆ ತುಂಬ ಚೆನ್ನಾಗಿ ಗಾಡಿಗಳು ಡೀಟೇಲ್ಸ್ ಕೊಟ್ಟಿದ್ರು ಇಲ್ಲಿಂದ. ಸೊ ಇವತ್ತು ಕಂಪ್ಲೀಟಾಗಿ ಇಲ್ಲಿ ನಿಮಗೆ ಡೀಟೇಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಮೊದಲು ನಾವು ಕಸ್ಟಮರ್ ರಿವ್ಯೂ ತೊಗೊಳ್ಳೋಣ, ಅವ್ರಿಗೆ ಹೇಗೆ ಅನ್ನಿಸ್ತು ಅಂತ. ಸರ್, ಮೊದಲನೇದಾಗಿ ನಿಮ್ಮ ಹೆಸರು? ಸರ್ ವಿಜಯ್ ಕುಮಾರ್. ಸರ್, ನೀವು ಬೇಸಿಕಲಿ ಎಲ್ಲಿಂದ ಬಂದಿದ್ದು ಇಲ್ಲಿಗೆ ಅಂದರೆ? ಅನಂತಪುರಿಂದ. ಅನಂತಪುರಿಂದ ಬಂದಿರೋದು, ಇರೋದೇ ಆಂಧ್ರದಲ್ಲ? ಹೌದೌದು. ಸೊ ಈಗ ನೀವು i10 ತೊಗೊಂಡಿದ್ದೀರಾ ಇಲ್ಲಿಂದ, ನಿಮಗೆ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತಿತ್ತು? ಹಾಗೆಯೇ ನೀವು ಯಾವ ಕಾರ್ನ ಬೈ ಮಾಡಬೇಕು ಅಂತ ಮೊದಲಿಂದ ಪ್ಲ್ಯಾನ್ ಮಾಡ್ತಾ ಇದ್ರಿ ಸರ್? ಇದೇ i10 ತೊಗೊಳ್ಳೋಣ ಅಂತ ಬಂದಿದ್ದು. ಓಕೆ. ಡೀಟೇಲ್ 4 ಕಡೆ ನೋಡಿದ್ದೀವಿ. ಹಾಂ, ಒಳ್ಳೆ ಪ್ರೈಸಲ್ಲಿ ಇಲ್ಲಿ ಸಿಕ್ತು. ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಓವರ್ ಆಲ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಿಮ್ಮ ಪರ್ಚೇಸ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿ ಮಾಡಿದ್ದಾರೆ, ರಿಸೀವ್ ಮಾಡ್ಕೊಂಡಿದ್ದಾರೆ. ಓಕೆ. ಈಗ ನಮಗೆ ಕ್ವಿಕ್ ಆಗಿ ಅಫ್ರೋಜ್ ಅವರು ಈ ಗಾಡಿ ಡೀಟೇಲ್ಸ್ ಕೊಡ್ತಾರೆ, ಇದು ಯಾವ ಮಾಡೆಲ್ಲು, ಹಾಗೆಯೇ ಎಷ್ಟು ಪ್ರೈಸ್ಗೆ ಈ ಗಾಡಿ ಸೇಲ್ ಆಯಿತು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾರೆ. ಸರ್, ಯಾವ ಮಾಡೆಲ್ ಈ i10? 2009 ಮಾಡೆಲ್ ಸರ್. ಇದು ಸ್ಪೋರ್ಟ್ಸ್ ವೆಹಿಕಲ್ ಇದು. ಹಾಂ, ರೆಡ್ ಕಲರ್, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಗಾಡಿ. ಹಾಂ ಹಾಂ ಹಾಂ. ಅಲಾಯ್ ವೀಲ್ಸು, ಅಲಾಯ್ಸ್ ಇಲ್ಲ, ಕವರ್ ಇದ್ದಾವೆ, ಒಳಗಡೆ LCD ಎಲ್ಲ ಇದೆ. ವಾಕಿನ್ ಬಂದಿದ್ರು ಕಸ್ಟಮರು, ನೋಡಿದ್ರು ಚೆನ್ನಾಗಿ ಇಷ್ಟ ಆಯಿತು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ, 1.2 ಸ್ಪೋರ್ಟ್ಸ್ ವೆಹಿಕಲ್ ಇದು, ಇಷ್ಟ ಆಯಿತು. ಫುಲ್ ಸರಿ, ಒಳಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿದ್ದಾರೆ LCD, ನೋಡಿ ಇಷ್ಟ ಪಡ್ಕೊಂಡ್ರು. LCD ಇದೆ ಒಳಗಡೆ, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಎಲ್ಲ ಇದೆ. ಫುಲ್ ಸರಿನೂ ಚೆನ್ನಾಗಿದೆ. ಓಕೆ. ನೋಡಿದ ತಕ್ಷಣವೇ ಇಷ್ಟ ಆಯಿತು ಕಸ್ಟಮರ್ಗೆ. ಈಗ 265ಗೆ ಮಾಡಿಕೊಟ್ಟಿದ್ದೀವಿ. 325 ಹೇಳ್ತಾ ಇದ್ವಿ, 265 ಮಾಡಿಕೊಟ್ಟಿದ್ದೀವಿ. 265ಕ್ಕೆಲ್ಲ ನೀವು ಕ್ಲಿಯರ್ ಮಾಡಿಕೊಟ್ಟಿದ್ದೀರಾ. ಸೊ ನಿಮಗೆ ಈ ಪ್ರೈಸ್ ಎಲ್ಲ ಹೇಗೆ ಅನ್ನಿಸ್ತು ಸರ್? ನಿಮಗೆ ಎಲ್ಲ ಪ್ರೈಸಲ್ಲಿ ಕೊಟ್ಟಿದ್ದಾರೆ, ಒಳ್ಳೆ ಪ್ರೈಸಲ್ಲಿ ಸಿಕ್ಕಿದೆ. 310 ಹೇಳಿದ್ದಾರೆ, 265 ಕೊಟ್ಟಿದ್ದಾರೆ. ನೆಗೋಸಿಯೇಷನ್ ಎಲ್ಲ ಚೆನ್ನಾಗೆ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್, ನಮ್ಮ ಚಾನಲ್ಗೆ ಎಲ್ಲ ರೀತಿ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಫ್ರೆಂಡ್ಸು, ನಾವು ಸಿಟಿಜನ್ ಕಾರ್ಸ್ನಲ್ಲಿ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದು ಎಲ್ಲ ಲೋ ಬಜೆಟ್ ಕಾರ್ಗಳಿಂದ ಹೈ ಬಜೆಟ್ ಕಾರ್ಸ್ ಗಂಟೆ ತೋರಿಸಿದ್ವಿ, ಆ್ಯಂಡ್ ಪ್ರೀಮಿಯಂ ಸೆಗ್ಮೆಂಟ್ನ ನಾವು ಕವರ್ ಮಾಡಿರಲಿಲ್ಲ. ಸೊ ಈಗ ನೇರವಾಗಿ ನಾವು ಪ್ರೀಮಿಯಮ್ಮಿಂದ ಲೋ ಬಜೆಟ್ ಕಾರ್ಸ್ ಬರ್ತೀವಿ. ಅಂದರೆ ಈಗ ನೀವು ನಮ್ಮ ಎದುರುಗಡೆ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರೀಮಿಯಂ ಕಾರ್ಸ್ ಇದೆ ಇಲ್ಲಿ. ಸೊ ಈ ಪ್ರೀಮಿಯಂ ಕಾರ್ಸು ನಿಮಗೆ ಫಸ್ಟು ತೋರಿಸಿ, ನಂತರ ಲೋ ಬಜೆಟ್ ಗಾಡಿಗಳಿಗೆ ಕಂಟಿನ್ಯೂ ಮಾಡ್ತೀವಿ ವಿಡಿಯೋನ. ಸೊ ಬನ್ನಿ, ಸಿಟಿಜನ್ ಕಾರ್ಸ್ನಲ್ಲಿರುವಂಥ ಕಂಪ್ಲೀಟು ಸ್ಟಾಕ್ಸ್ನ ನೋಡೋಣ ನಾವು, ಯಾವ್ಯಾವ ರೀತಿ ಇದೆ ಸಿಟಿಜನ್ ಕಾರ್ಸ್ನಲ್ಲಿ ಅಂತ. ಐ ಥಿಂಕ್ ಈ ವಿಡಿಯೋ 2 ಅಥವಾ 3 ಪಾರ್ಟಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಾಗಿ ಬರ್ಬೋದು, ಯಾಕೆಂದರೆ ಸ್ಟಾಕ್ ಜಾಸ್ತಿ ಇದೆ. ಸೊ ಬನ್ನಿ, ತಡ ಮಾಡಿದೆ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡೋಣ, ಈ ಸೀರೀಸ್ನ ಕಂಟಿನ್ಯೂ ಆಗಿ ನೋಡಿ. ಫ್ರೆಂಡ್ಸ್, ನಮ್ಮ ಈ ಲಕ್ಸುರಿ ಎಪಿಸೋಡ್ನಲ್ಲಿ ನಮ್ಮ ಮುಂದೆ ಇರುವಂಥ ಮೊದಲನೇ ಕಾರು BMW 520D, ಇದ್ರ ಡೀಟೇಲ್ಸ್ ತೊಗೊಳ್ಳೋಣ ನಾವು. ಮೊದಲನೇದಾಗಿ BMW 520D ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್, ತುಂಬ ಚೆನ್ನಾಗಿದೆ ಗಾಡಿ ಇದು. BMW 5 ಸೀರೀಸ್ ಅಂದರೆ ಸಲ ಕ್ಲಿಕ್ ಆಗಿರೋ ಗಾಡಿ ಇದು. ಇದು ಮೇಕ್ ಬಂದುಬಿಟ್ಟು 2012 ಮೇಕು, 13ನಲ್ಲಿ ರಿಜಿಸ್ಟರ್ ಆಗಿರೋದೆ. ಓಕೆ. ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಫುಲ್ಲಿ ಲೋಡೆಡ್ ಟಾಪ್ ಆ್ಯಂಡ್ ಹೈ ಲೈನ್ ಅಂತ. ಇದು ರೇಟ್ ಕೋಟ್ ಮಾಡಿರೋದು ನಾವು 24 ಲ್ಯಾಕ್ಸ್ ಹೇಳ್ತಾ ಇದ್ದೀವಿ ಸರ್. ಇದು ಚೆನ್ನಾಗಿದೆ ಗಾಡಿ. ಸೊ ಇದರಲ್ಲಿ ಫೀಚರ್ ಏನು ಬರುತ್ತೆ ಸರ್? ಫೀಚರ್ ಇದು ಟಾಪ್ ಆ್ಯಂಡ್ ಅಂದರೆ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಅಲಾವೀಸ್ ನೋಡಿ. ಫೀಚರ್ಸ್ ಅಂದರೆ ನಿಮಗೆಲ್ಲ ಬರುತ್ತೆ ಇದರಲ್ಲಿ. ಲೆದರ್ ಫುಲ್ ಸೀರಿ ಬರುತ್ತೆ ನಿಮಗೆ, ಇಂಟೀರಿಯರ್ ಲೆದರ್ ಚೆನ್ನಾಗಿದೆ. ಇದರಲ್ಲಿ ಮಲ್ಟಿಮೀಡಿಯಾ CD ಎಲ್ಲ ಹಾಕ್ಬೋದು, ರೇಡಿಯೋ ಇದೆ, ಟೆಲಿಫೋನ್ ಇದೆ, ನಿಮಗೆಲ್ಲ ಬರುತ್ತೆ. ಆಮೇಲೆ ಇದಕ್ಕೆ ಸನ್ರೂಫ್ ಎಲ್ಲ ಇದೆ ಮೇಲೆ ನೋಡಿ, ಇಲ್ಲಿ ಸನ್ರೂಫ್ ಕಾಣುತ್ತೆ. ಸನ್ರೂಫ್ ಬೇಕಾದ್ರೆ ಸನ್ರೂಫು ಇದೆ. ಹೌದು. ಸೊ ಇದ್ರದ್ದು ಇಂಜಿನ್ ಕೆಪಾಸಿಟಿ ಎಷ್ಟು ಲೀಟ್ರ್ ಸರ್? ಇದು 2 ಲೀಟರ್ ಇಂಜನ್ ಸರ್. ಇದು 2 ಲೀಟರ್ ಇಂಜನು, ಚೆನ್ನಾಗಿದೆ. ಹಾಂ ಹಾಂ ಹಾಂ. ಪೂರ ಎಲೆಕ್ಟ್ರಿಕ್ ಸೀಟ್ ಇದೆ, ಅಡ್ಜಸ್ಟ್ಮೆಂಟು ಹಿಂದೆ ಮುಂದೆನೂ ಎಲ್ಲ ಮಾಡ್ಬೋದು. ಸೊ ಯಾವ ರೀತಿ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ, ಸೀಟ್ ಮೆಮ್ರೀಸ್ ಇದ್ದಾವೆ. ಸೀಟ್ ಮೆಮ್ರಿ ಎಷ್ಟು ಬೇಕಾದಷ್ಟು ನಾವು ಮಾಡ್ಕೋಬೋದು. ಸೀಟ್ ಮೆಮ್ರಿ 1-2 ಚೆನ್ನಾಗಿದೆ ಗಾಡಿ. ಸೊ ಈಗ ಈ ಗಾಡಿಗೆ ನಿಮ್ಮ ಶೋರೂಮ್ನಲ್ಲಿ ಕೋಟ್ ಮಾಡ್ತಾ ಇರೋವಂಥ ಪ್ರೈಸು
24 lakhs ಹೇಳ್ತಾ ಇದ್ದೀವಿ ಸರ್ ನಾವು. ಸರ್, ಇದರಲ್ಲಿರೋ ಗೇರ್ ಸಿಸ್ಟಮ್ಸ್ ಎಲ್ಲ ಹೇಗಿದೆ ಸರ್? ಇದು ಬಂದು ಸ್ಪೆಷಲಿ ಆಟೋಮ್ಯಾಟಿಕ್ ಮತ್ತೆ ಮ್ಯಾನುವಲ್ ರೀತಿನೂ ಯೂಸ್ ಮಾಡ್ಬೋದು. ಮ್ಯಾನುವಲ್ ಮಾಡ್ಕೋಬಹುದು ನೋಡಿ. ಡ್ರೈವೆಲ್ ಇದೆ, ಡ್ರೈವೆಲ್ ಅಂದ್ರೆ ಇದರಲ್ಲಿ ಮ್ಯಾನುವಲ್ ಈ ಕಡೆ ಹಾಕಿದ್ರೆ ಮ್ಯಾನುವಲ್ ಮಾಡ್ಕೋಬಹುದು ನೀವು. ಪ್ಲಸ್ ಮೈನಸ್ ಫಸ್ಟ್ ಸೆಕೆಂಡ್ ಗೋರ್ ಥರ್ಡ್ ಗೇರ್ ಎಲ್ಲ ಹಾಕ್ಬೋದು. ಆಟೋಮೆಟಿಕ್ ಮಾಡ್ಕೋಬಹುದು, ಮ್ಯಾನುವಲ್ ಮಾಡ್ಕೋಬಹುದು, ಎರಡು ಅಲ್ಲೂ ಓಡಿಸ್ಬೋದು. ಆಮೇಲೆ ಇದಕ್ಕೆ ಸ್ಪೋರ್ಟ್ಸ್ ಕಂಫರ್ಟ್ ಮೋಡು, ಸ್ಪೋರ್ಟ್ಸ್ ಮೋಡು ಅಂತ ಇದೆ, ಬಟನ್ ಇದೆ ಈ ಸಿಸ್ಟಮ್ ಅಲ್ಲಿ. ಸ್ಪೋರ್ಟ್ಸ್ ಮೋಡ್ಸ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಇಲ್ಲಿ ನೋಡಿ ಸ್ಪೋರ್ಟ್ಸ್ ಮೋಡ್ ಆನ್ ಆಗುತ್ತೆ, ತೋರಿಸ್ಬಿಡುತ್ತೆ, ಹಾಟ್ಸ್ಪಾಟ್ ಜಾಸ್ತಿ ಆಗುತ್ತೆ, ಅದರಲ್ಲೂ ನೀವು ಓಡಿಸ್ಕೋಬಹುದು. ಓಕೆ, ಸೊ ಇನ್ನ ಈ ಕಾರ್ದು ಸ್ಪೆಷಲಿ ಟಾಪ್ ಸ್ಪೀಡ್ ಎಲ್ಲ ಎಷ್ಟು ಬರುತ್ತೆ ಸರ್? ಟಾಪ್ ಸ್ಪೀಡಲ್ಲಿ ಈಗ ನೋಡಿ 260 ತೋರಿಸ್ತಾ ಇದೆ. ಈಗ ಇಂಡಿಯನ್ಸ್ ರೋಡಲ್ಲಿ ಅಷ್ಟು ಯಾರು ಓಡಿಸಲ್ಲ, 200 ಬಟ ರೀಚ್ ಮಾಡ್ತಾರೆ ಅಷ್ಟೇ. 200 ಗಂಟೆಲ್ಲ ರೀಚ್ ಆಗ್ಬೋದು. ಓಡಿಸಿದ್ರೆ ಓಡುತ್ತೆ, ಇಲ್ಲಿ ಯಾರು ಓಡಿಸಲ್ಲ. ಇಂಡಿಯನ್ ರೋಡ್ ಸ್ವಲ್ಪ ಸರ್. ಓಕೆ, ಈಗ ಈ ವೆಹಿಕಲ್ಗೆ ಫೈನಲ್ ಪ್ರೈಸ್ ಎಲ್ಲ ಎಷ್ಟಕ್ಕೆ ಬರ್ಬೋದು ಸರ್? ಒಂದು ಬರ್ತೀವಿ ಅಂದರೆ ನಿಮ್ಮ ಶೋರೂಮಲ್ಲಿ, ಶೋರೂಮ್ನಿಗೆ ಒಂದು 20-50 ವರೆಗೂ ಟ್ರೈ ಮಾಡ್ಬೋದು ಸರ್. 20-50 ವರೆಗೂ ಎಲ್ಲ ಟ್ರೈ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಡಿ A4 ಇದೆ. A4 ಡೀಟೇಲ್ಸ್ ತೊಗೊಳ್ಳೋಣ. ಇದ್ರ ಸ್ಪೆಷಾಲಿಟೀಸ್ ಏನು ಸರ್? ಮೊದಲನೇದಾಗಿ ಆಡಿ A4 ಬಗ್ಗೆ ಎಲ್ಲ ಏನು ಹೇಳ್ತೀರಾ ಸರ್? ಸರ್, ಆಡಿ A4 ಇದು 2013 ಮೇಕು, ರಿಜಿಸ್ಟರ್ 13 ಅಲ್ಲೇ ಆಗಿರೋದು. ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಪ್ರೀಮಿಯಂ ಪ್ಲಸ್ ಅಂತಾರೆ ಇದಕ್ಕೆ. ಪ್ರೀಮಿಯಂ ಪ್ಲಸ್ ಅಂದ್ರೆ ಟಾಪ್ ಎಂಡ್ ಬರುತ್ತೆ ಇದರಲ್ಲಿ, ಟಾಪ್ ಎಂಡ್ ಸನ್ ರೂಫ್ ಬರುತ್ತೆ, ಮೇನ್ ರೂಫ್ ಟಾಪ್ ಬರುತ್ತೆ. ಇದರಲ್ಲಿ ಆಟೋ ಗಿಯರ್ ಶಿಫ್ಟಿಂಗ್ ಇದೆ, ಮ್ಯಾನುವಲ್ ಮಾಡ್ಕೋಬಹುದು ನೀವು, ಆಟೋಮೆಟಿಕ್ ಮಾಡು ಮ್ಯಾನುವಲ್ದು. GPS ಒಂದು ಬರಲ್ಲ ಇದರಲ್ಲಿ, ಮಿಕ್ಕಿದೆಲ್ಲ ಬರುತ್ತೆ. ಲೆದರ್ ಅಪಲ್ಚಿರ ಬರುತ್ತೆ, ಸೀಟ್ ಅಡ್ಜಸ್ಟಬಲ್ ಎಲೆಕ್ಟ್ರಿಕ್ ಬರುತ್ತೆ, 8 ಏರ್ ಬ್ಯಾಗ್ ಬರ್ತವೆ, 8 ಏರ್ ಬ್ಯಾಗ್ ಇದೆ ಸೇಫ್ಟಿಗೋಸ್ಕರ. ಸೊ ಇದ್ರದ್ದು ಇಂಜಿನ್ ಕೆಪಾಸಿಟಿ ಎಲ್ಲ ಎಷ್ಟಿದೆ? ಇದು 2 liter ಬರುತ್ತೆ ಸರ್. 2 liter ಇಂಜಿನ್, 2 liter ಇಂಜಿನ್. ಸೊ ತುಂಬ ಪವರ್ಫುಲ್ ಇಂಜಿನ್. ಸೊ ಈ ಗಾಡಿ ಕೂಡ ಡೀಸೆಲ್ಲು, ಆ್ಯಂಡ್ ಆಲ್ಸೋ ಆ ಗಾಡಿ ಕೂಡ ಡೀಸೆಲ್ಲು. ಡಿಕ್ಕಿನೂ ಚೆನ್ನಾಗಿದೆ, ಬೂಟ್ ಸ್ಪೇಸ್ ಅಂತ ತುಂಬಾನೇ ವಿಶಾಲವಾಗಿದೆ, ಸ್ಟೆಪ್ನಿ ಬೇರೆ ಇದೆ ಒಳಗೆ. ಸೊ ಈಗ ಈ ಗಾಡಿ ಟಾಪ್ ಸ್ಪೀಡ್ ಎಲ್ಲ ಎಷ್ಟಿದೆ ಸರ್? ಇದು ಓಡ್ತೇವೆ ಸರ್, 200 speed ಓಡಿಸ್ಬೋದು. ಹಾಂ ಹಾಂ, ಸ್ಪೆಷಲಿ ಈಗ ಲಕ್ಸುರಿ ಸೆಗ್ಮೆಂಟ್ ಯಾರು ಹೋಗ್ತಾರೆ ಅವ್ರು ಮೈಲೇಜ್ ವಿಚಾರ ಎಲ್ಲ ಜಾಸ್ತಿ ನೋಡಲ್ಲ. ಸೊ ಈಗ ಆ ಗಾಡಿ ಮೈಲೇಜ್ ಎಷ್ಟು ಕೊಡ್ಬೋದು ಸರ್? ಆ ಗಾಡಿ ನಿಮಗೆ 10-12 ಕೊಡುತ್ತೆ ಸರ್. ಸೊ ಈಗ A4 ಎಷ್ಟು ಕೊಡುತ್ತೆ ಸರ್? A4 ನಿಮಗೆ ಒಂದು 15 ಕೊಡುತ್ತೆ ಸರ್. 15 ಕೊಡುತ್ತೆ ಡೀಸೆಲ್ ಗಾಡಿ. ಓಕೆ, ಡೀಸೆಲ್ ಕೊಡುತ್ತೆ. ಸೊ ಈಗ ಈ ಕಾರ್ಗೆ ನಿಮ್ಮ ಶೋರೂಮ್ನಲ್ಲಿ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಈ ಕಾರ್ಗೆ ನಾವು ಶೋರೂಮಲ್ಲಿ 16.5 ಕೊಟ್ಟು ಮಾಡಿದ್ದೇವೆ ಸರ್. 16.5 lakh ಕೊಟ್ಟು ಮಾಡ್ತಾ ಇದ್ದೀರಾ. ಸೊ ಈಗ ಎಲ್ಲ ನೆಗೋಸಿಯೇಷನ್ ಎಲ್ಲ ಮಾಡಿ ಫೈನಲ್ ಒಂದು ಪ್ರೈಸಿಗೆ ಕೊಡ್ತೀನಿ ಅಂದರೆ ಯಾವ ಪ್ರೈಸ್? 15 lakh ವರೆಗೂ ಟ್ರೈ ಮಾಡ್ಬೋದು ಸರ್. 15 lakh ವರೆಗೂ ಎಲ್ಲ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು BMW 520D ಇದೆ. ಸೇಮ್ ಅಲ್ಲಿ ನೋಡಿರೋ ಗಾಡಿ ಮತ್ತು ಈ ಗಾಡಿ ಎರಡೂ ಒಂದೇ. ಸೊ ಇದ್ರ ಡೀಟೇಲ್ಸ್ ತೊಗೊಂಡ, ಇದು ಯಾವ ಮಾಡೆಲ್ ಸರ್? ಸೇಮ್ ವೆಹಿಕಲ್, ಅದು 13 ಮಾಡಲು, ಇದು 11 ಮಾಡಲು. 11 ಮಾಡಲು, 2011 ಮಾಡಲು ಇದು. ಚೆನ್ನಾಗಿದೆ ಇದು ಗಾಡಿ, ವೆಲ್ ಮೇಂಟೈನ್, ಓಡಿರೋದು ಕಡಿಮೆ ಓಡಿರೋದು ಇದೆ. ಸೊ ಇದರಲ್ಲೂ ಸನ್ ರೂಫ್ ಎಲ್ಲ ಅವೈಲೇಬಲ್, ಎಲ್ಲ ಸೇಮ್ ಫೀಚರ್ಸ್ ಬರ್ತವೆ, ಸನ್ ರೂಫು, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸು, ಗೇರ್ ಸಿಸ್ಟಿಂಗು. ಓಕೆ, ಗೇರ್ ಸಿಸ್ಟಮ್ ಎಲ್ಲ ಸೇಮ್ 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 ಇದೆ, ಪುಷ್ ಬಟನ್ ಸ್ಟಾರ್ಟು ಎಲ್ಲ ಇದೆ ಸರ್. TFT ಸೇಮ್ ಇದೆ, ಎಲ್ಲ ಸೇಮ್ ಇದೆ, ರೂಫ್ ಟಾಪು ಸೇಮ್ ಇದೆ. ಓಕೆ, ಇದರಲ್ಲೂ ಕೂಡ ಇದು ಕಡಿಮೆ ಓಡಿದೆ ಸರ್. ಇದು ಎಷ್ಟು ಓಡಿದೆ? ಅವರು 34,000 ಓಡಿರೋದು ಅಷ್ಟೇ, 2011 ಮಾಡಲ್ ಇದು. ಅವ್ರು ಓಡಿಸಿರೋದು ಮಾತ್ರ 34,000 ಓಡಿದೆ. 34,000 ಓಡಿದೆ. ಸೊ ಈಗ ಇದಕ್ಕೆ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ನಾವು ಕೋಟ್ ಮಾಡಿರೋದು 18.5 ಮಾಡಿದ್ದೀವಿ ಸರ್. ಓಕೆ, ಈಗ ಫೈನಲ್ಲು ನೆಗೋಸಿಯೇಷನ್ ಎಲ್ಲ ಆಗಿ ಇದಕ್ಕೂ ಒಂದು ಪ್ರೈಸ್ ಹೇಳ್ತೀನಿ ಅಂದರೆ ಫೈನಲ್ ಪ್ರೈಸ್ ಏನು ಹೇಳ್ಬೋದು ಸರ್ ಇದಕ್ಕೆ? ಫೈನಲ್ಲು ನಿಮಗೆ ಒಂದು 16 lakh ವರೆಗೂ ಟ್ರೈ ಮಾಡ್ಬೋದು ಸರ್. ಇದು 16 lakh ವರೆಗೂ ಎಲ್ಲ ಟ್ರೈ ಮಾಡಿ ಕೊಡ್ತೀರಾ. ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು BMW ಇದೆ, BMW 320D ಇದು. ಇದ್ರ ಡೀಟೇಲ್ಸ್ ತೊಗೊಳ್ಳೋಣ. ಯಾವ ಮಾಡೆಲ್ ಸರ್ ಇದು? ಇದು 2014 320D ಸರ್. ಇದು ಹಾಂ 2014 ಮಾಡಲು, ಸಿಂಗಲ್ ಓನರ್ ಆಗಿದೆ. ಹಾಂ, ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಇದರಲ್ಲಿ. ಓಕೆ, ಇದು ಚೆನ್ನಾಗಿದೆ, ಲಕ್ಸುರಿ ಲೈನ್ ಇದು. ಹಾಂ ಹಾಂ, ಟಾಪ್ ಎಂಡ್ ವೆಹಿಕಲ್. ಓಕೆ, ಇದರಲ್ಲೂ ಕೂಡ ಸನ್ ರೂಫ್ ಅವೈಲೇಬಲ್, ಸನ್ ರೂಫ್ ಇದೆ. ಹಾಂ ಹಾಂ, ಸೊ ಈ ಕಾರ್ನಲ್ಲಿ ಇಂಟೀರಿಯರ್ ಫೀಚರ್ಸ್ ಎಲ್ಲ ಏನು ಬರುತ್ತೆ ಸರ್? ಲೆದರ್ ಅಪಲ್ಸರಿ, ಸೀಟ್ ಅಡ್ಜಸ್ಟೇಬಲು, ಪುಷ್ ಬಟನ್ ಸ್ಟಾರ್ಟು, ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟು ಎಲ್ಲ ಇದೆ ಸರ್. ಸೊ ಈ ಕಾರ್ ಇಂಜಿನ್ ಆಪ್ಷನ್ಸ್, ಇಂಜಿನ್ ಸೇಮ್ ಸರ್, ಸೇಮ್ A4 ಬರುತ್ತಲ್ಲ, A4ಕ್ಕಿಂತ ಸೇಮ್ A4 ಸೆಗ್ಮೆಂಟ್ 3 series ಬರುತ್ತೆ ನಿಮಗೆ. ಓಕೆ, 2 liter ಇಂಜನ್ ಇದು. ಇದರಲ್ಲಿ ಕೂಡ ಮೇಲೆ ಟಾಪ್ ಪ್ರೂಫ್ ಇದೆ. ಸೊ ಚೆನ್ನಾಗಿದೆ. ಮೈಲೇಜ್ ಎಷ್ಟಿದೆ ಸರ್? ಮೈಲೇಜ್ ಅದೇ A4 ಥರನೇ, 15 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈಗ ಇದಕ್ಕೆ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್ ನೀವು? ಇದು ನಾವು ಕೋಟ್ ಮಾಡಿರೋದು 1995 ಮಾಡಿದ್ದೀವಿ. ಹಾಂ, ಇದೊಂದು 1850 ಟ್ರೈ ಮಾಡಿಸ್ಕೊಡ್ತೀನಿ ಬೇಕಾದ್ರೆ. 1850 ಎಲ್ಲ ಟ್ರೈ ಮಾಡಿಸಿ ಕೊಡ್ತೀರಾ?
ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆರ್ಡಿ ಆರ್ ಏಟ್ ಇದೆ, ಇದ್ರ ಡೀಟೇಲ್ಸ್ ತಗೊಳ್ಳೋಣ. ಸೊ ತುಂಬ ಚೆನ್ನಾಗಿದೆ ಈ ಗಾಡಿ, ಲುಕ್ ವೈಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು, ಎಲ್ಲದಕ್ಕೂ ಒಂದು ರೀತಿ ಹೇಳಿ ಮಾಡಿಸಿದಂಥ ಗಾಡಿ ಇದು. ಸೊ ತುಂಬ ಜನರು ಇಷ್ಟಪಡ್ತಾರೆ, ತುಂಬ ಜನರಿಗೆ ಈ ಗಾಡಿ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಡೀಟೇಲ್ಸ್ ತಗೊಳ್ಳೋಣ. ಯಾವ ಮಾಡೆಲ್ ಸರ್ ಗಾಡಿ ಇದು? 2010 ಮಾಡಲ್ ಆಡಿ ಆರ್ 8 ಇದು. V8 ಇಂಜಿನ್, ಪವರ್ಫುಲ್ ಇಂಜಿನ್ ಸರ್ ಇದು. ಇಂಡಿಯಾದಲ್ಲಿ ಒಂದೇ ಕಲರ್ ಇದೆ, ಒಂದೇ ಕಲರ್. 19 inches ಟೈರ್ಸ್ ಇದೆ ಇದರಲ್ಲಿ. ಫೀಚರ್ಸ್ ನೋಡಿ. ಸೊ ಡೋರ್ ಓಪನ್ ಮಾಡೋದು ತುಂಬ ಚೆನ್ನಾಗಿದೆ ಇದು. ಸೊ ಏನೇನು ಫೀಚರ್ಸು, ಇಂಟೀರಿಯರ್ ಬಗ್ಗೆ ಎಲ್ಲ ಏನು ಹೇಳ್ತೀರಾ ಸರ್? ಸಿಕ್ಸ್ ಏರ್ ಬ್ಯಾಗ್ ಬರುತ್ತೆ, 2-seater ಇದು, ಎರಡೇ ಸೂಟ್ ಇರೋದು. 16,000 ಓಡ್ ಇರೋದು ಒಂದೇ ಅಷ್ಟೇ ಇದು. 16,000 ಓಡಿ ಅಷ್ಟೇ ಇದು. ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಎಸಿ, ನಿಮಗೆ ಗೇರ್ ಶಿಫ್ಟಿಂಗು ಇದೆ ನಿಮಗೆ. ಇದು ತುಂಬ ಅಂದರೆ ತುಂಬ ಕಡಿಮೆ ಡ್ರೈವ್ ಆಗಿದೆ ಗಾಡಿ ಇದು. ಒಬ್ಬರೇ ಓನರು ಬಂದಿರೋದು, 2 days ಆಯ್ತು ಬಂದು. ಓಕೆ. ಸೊ ಗೇರ್ ಶಿಫ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ. ಸೊ ಇಂಜಿನ್ ಎಲ್ಲ ಇಲ್ಲಿ ಇಲ್ಲಿ ಹಿಂದೆ ಬರುತ್ತೆ ಸರ್? ಇದು V8 ಇಂಜಿನ್ ಇದು. ಮುಂದೆ ಡಿಕ್ಕಿ ಬರುತ್ತೆ, ಬಾನಟಲ್ಲಿ ಇಂಜಿನ್ ಬರುತ್ತೆ. ಸ್ಪೆಷಲಿ ಗಾಡಿ ಸೌಂಡ್ ನೋಡಬೇಕು ಒಂದ್ಸಲ, ಸೌಂಡ್ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಶೋರೂಮ್ ಎಷ್ಟು, ಒಂದು 3 crore ರುಪೀಸ್ ಏನೋ ಇತ್ತಲ್ವ ಆ ಟೈಮ್, ಎಕ್ಸಾಕ್ಟ್ 3 crore ರುಪೀಸ್ ಏನೋ ಆನ್ ರೋಡೇ ಇತ್ತು ಅದು. ಈಗ ಮತ್ತೆ ಲಾಂಚ್ ಮಾಡ್ತಾ ಇದ್ದಾರೆ. ಹೌದೌದು ಫ್ರೆಂಡ್ಸ್. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಜಾಗ್ವಾರ್ XF ಇದೆ, ಇದ್ರ ಡೀಟೇಲ್ಸ್ ತಗೋಣ. ಯಾವ ಮಾಡೆಲ್ ಸರ್ ಇದು? 2014 ಮಾಡಲ್ ಜಾಗ್ವಾರ್ XF, 2.2 liter ಇಂಜಿನ್ ಇದೆ. ಬ್ಲೂ ಕಲರ್, ಸೆಕೆಂಡ್ ಓನರ್ ಆಗಿದೆ. ಓಡಿರೋದು ಮಾತ್ರ ತುಂಬ ಕಡಿಮೆ. ಎಷ್ಟೋಡಿದೆ ಸರ್ ಗಾಡಿ? 29,000 ಡ್ರೈವ್ ಆಗಿದೆ ಗಾಡಿ. ಸೊ ಇದರಲ್ಲೆಲ್ಲ ಇಂಟೀರಿಯರ್ ಫೀಚರ್ಸ್ ಎಲ್ಲ ಏನೇನು ಬರುತ್ತೆ ಸರ್ ಈ ಗಾಡಿನಲ್ಲಿ? ತುಂಬಾ ಚೆನ್ನಾಗಿದೆ. ಜಸ್ಟ್ ಬೇರೆದ್ರಲ್ಲೆಲ್ಲ ನಾವು ಬಟನ್ ಪ್ರೆಸ್ ಮಾಡಬೇಕು, ಬೇರೆ ನಮ್ಮ BMW ಆಡಿಯಲ್ಲಿ ಜಸ್ಟ್ ಹಂಗೆ ಬಟನ್ ಪ್ರೆಸ್ ಮಾಡಬೇಕು, ಟಚ್ ಸ್ಕ್ರೀನ್ ಬರೇ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಸನ್ ರೂಫ್ ಇದೆ, ಟಾಪ್ ಇದೆ. ಸೊ ಇನ್ನು ಇದ್ರಲ್ಲಿ ಗೇರ್ ಸಿಸ್ಟಮ್ ಎಲ್ಲ ಯಾವ ರೀತಿ ಇದೆ ಸರ್? ರೇಡಿಯೋ ಟ್ಯೂನ್ ಇರುತ್ತಲ್ಲ ಆ ಥರ ಟೈಪ್ ಇದಕ್ಕೆ. ಆಲ್ಮೋಸ್ಟ್ ಎಲ್ಲ ಈ ಲಕ್ಸುರಿ ಗಾಡಿಗಳು ಆಟೋ ಸಿಸ್ಟಮ್ ಇರುತ್ತೆ. ಬಂದರೆ BMW ಬೆನ್ಸ್ ಬೇರೆ ಥರ ಬರುತ್ತೆ, ಇದು ಬೇರೆ ಥರ. ಇದು ಜಾಗ್ವಾರ್ದು ಸ್ಪೆಷಲ್, ಈಗ ನೋಡಿ ಒಳಗೆ ಹೋಗುತ್ತೆ. ಹೌದು ಹೌದು ಹೌದು. ಆನ್ ಮಾಡಿದರೆ ಮೇಲೆ ಬರುತ್ತೆ. ಕರೆಕ್ಟ್ ನೋಡಿ. ಸೊ ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲ್ಲು, ಡ್ರೈವಿಂಗು, AC ಸಿಸ್ಟಮ್ ನೋಡಿ ಸೆಕ್ಸಿ ತರ ಕಾಣುತ್ತೆ ಗಾಡಿ. ಸೂಪರ್ ಸೂಪರ್ ಸೂಪರ್. ಸೊ ಇನ್ನು TFT ನಲ್ಲೆಲ್ಲ ಏನೇನು ಆಪ್ಷನ್ಸ್ ಇದೆ ಸರ್? ಎಲ್ಲ ಆಲ್ಮೋಸ್ಟ್ ಸೆಟಪ್, ಆಡಿಯೋ ಸೆಟ್ಟಿಂಗ್ಸ್ ಇದೆ, ನ್ಯಾವಿಗೇಷನ್, ಕ್ಲೈಮೇಟ್ ಕಂಟ್ರೋಲ್. ಹೌದು, ಕ್ಲೈಮೇಟ್ ಕಂಟ್ರೋಲ್ ಇದರಲ್ಲಿ ಬರುತ್ತೆ, ಕನೆಕ್ಟ್ ಮಾಡೋದು, ವಾಯ್ಸ್ ಕಮಾಂಡ್ ಎಲ್ಲ ಇದೆ. ಸೊ ಇನ್ ಟೆಂಪರೇಚರ್ ಎಲ್ಲ ಇಲ್ಲೇ ತೋರಿಸ್ತಾ ಇರುತ್ತೆ ಆಲ್ಮೋಸ್ಟ್. 2.2 liter ಇಂಜನ್ ಸರ್ ಇದು. 2.2 liter ಇಂಜನ್ ಮಿರರ್ ಅಡ್ಜಸ್ಟ್ಮೆಂಟ್ ಒಂಥರ ಬೇರೆ ಥರನೇ ಇದೆ. ನಾರ್ಮಲ್ ಆಗಿ ನಮ್ಮ BMW ಗಾಡಿಲೇ ಒಂದೇ ಬಟನ್ ಇರುತ್ತೆ, ಇದರಲ್ಲಿ 2 buttons ಇರ್ತವೆ. 2 buttons ಪುಷ್ ಮಾಡಿದ್ರೆ ಮಿರರ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಹೌದು. ಸೊ ಏರ್ ಬ್ಯಾಗ್ಸ್ ಎಷ್ಟಿದೆ ಇದರಲ್ಲಿ? 8 airbags ಬರುತ್ತೆ ಸರ್. 8 airbags. ಸೊ ಸೆಕ್ಯೂರಿಟಿ ಇಶ್ಯೂಸ್ ಎಲ್ಲ ಇಲ್ಲ, ಮತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತೂ ಸಖತ್ತಾಗಿ ಕಾಣ್ತಾ ಇದೆ ನೋಡೋದಕ್ಕೆ. ಸೊ ಅದ್ರದ್ದು ಕಲರ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಸೊ ತುಂಬ ಚೆನ್ನಾಗಿರ್ಬೋದಿಲ್ಲ. ಸೊ ಈಗ ಜಾಗ್ವಾರ್ XF ಗೆ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 2950 ಹೇಳ್ತಾ ಇದ್ದೀವಿ ಸರ್. 2950 ಹೇಳ್ತಾ ಇದ್ದೀರಾ. ಸೊ ನೆಗೋಷಿಯೇಟ್ ಎಲ್ಲ ಆಗಿ ಎಷ್ಟಾಗ್ಬೋದು ಸರ್? 27 ಮಾಡ್ಬೋದು. 27 ವರೆಗೂ ಆಗ್ಬೋದು. ಎಲ್ಲ ಲೋನ್ ಆಪ್ಷನ್ ಎಲ್ಲ ನಿಮ್ಮ ಹತ್ರ ತುಂಬ ಚೆನ್ನಾಗಿದೆ. 80% ಲೋನ್ ಅವೈಲೇಬಲ್ ಇದೆ. 20% ಡೌನ್ ಪೇಮೆಂಟ್ ಮಾಡಿ ಲೋನು ಮಾಡ್ಕೋಬೋದು. ಫ್ರೆಂಡ್ಸ್, ಸಾಕಷ್ಟು ಜನ ಕೇಳ್ತಾ ಇರ್ತೀರ ನನ್ನ ಹತ್ರ ಪ್ರೀಮಿಯಂ ಕಾರ್ಸ್ ಬಗ್ಗೆ ವಿಡಿಯೋ ಮಾಡಿ, ಇದ್ರ ಬಗ್ಗೆ ನಾಲೆಡ್ಜ್ ಜಾಸ್ತಿ ಬೇಕು ಅಂತ. ಸೊ ಅದಕ್ಕೋಸ್ಕರ ಪ್ರೀಮಿಯಂ ಕಾರ್ಸ್ ಸಿರೀಸ್ನ ಮಾಡ್ತಾ ಇದ್ದೀವಿ. ಸೊ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಈ ಥರ ವೀಡಿಯೋಸ್. ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ಇನ್ನೂ ಕೂಡ ಸಾಕಷ್ಟು ಕಲೆಕ್ಷನ್ಸ್ ಇದೆ, ಇನ್ನೂ ನೋಡ್ತಾ ಇರ್ಬೋದು. ಪ್ರೀಮಿಯಂ ಕಾರ್ಸ್ಗೆ ತುಂಬ ಚೆನ್ನಾಗಿದೆ ಈ ಪರ್ಟಿಕ್ಯುಲರ್ ಪ್ಲೇಸು. ಹಾಗೆಯೇ ಇಲ್ಲಿ ತುಂಬ ಸ್ಟಾಕ್ ಇದೆ, ಹೆಚ್ಚು ಕಡಿಮೆ ಶೋರೂಮ್ನಲ್ಲಿ ಒಂದು 100 cars. ಸೊ ಎಲ್ಲ ಕಾರ್ಗಳ ಡೀಟೇಲಿಂಗ್ ಬರುತ್ತೆ ಸದ್ಯದಲ್ಲೇ. ಸೊ ಒನ್ ಬೈ ಒನ್ ಪಾರ್ಟ್ ಬರ್ತಾ ಇರುತ್ತೆ. ಸೊ ದಿನಕ್ಕೊಂದು ವೀಡಿಯೋ ಶೂಟ್ ಮಾಡಿ, ಆಲ್ಮೋಸ್ಟು ಇದೇ ಶೋರೂಮ್ನಿಂದ ನಿಮಗೆ 3-4 ವೀಡಿಯೋಸ್ ಬರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ವೀಡಿಯೋ ನೋಡೋಕ್ಕೆ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿ ಸೂಪರ್ ಆಗಿದ್ರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಸೇಣ ಮುಂದಿನ ವೀಡಿಯೋದಲ್ಲಿ.